ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ? ಇವತ್ತು ನಾವು ಮಾನವನ ಮೂಲಭೂತ ಅಗತ್ಯಗಳು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳುವ. ಈಗ ನಾನು ನಿಮಗೊಂದು ಕತೆ ಹೇಳ್ತೀನಿ. ಕಾಲು ಎಂಬ ಬಾಯಾರಿದ ಕಾಗೆಯ ಕತೆ, ಕೇಳಿ. ಕಾಲು ಒಂದು ಸುಂದರ ಗ್ರಾಮದಲ್ಲಿ ವಾಸವಾಗಿದ್ದ ಬುದ್ಧಿವಂತ ಕಾಗೆ. ಒಂದು ದಿನ ಅದು ತನ್ನ ಚಿಕ್ಕಪ್ಪನನ್ನು ಭೇಟಿ ಮಾಡಲು ಪಕ್ಕದ ಹಳ್ಳಿಗೆ ಹಾರಿ ಹೋಯಿತು. ಇಲ್ಲಿನ ಈ ಚಿಕ್ಕಪ್ಪ ಕಾಗೆ ನೆರೆಹೊರೆಯ ಅತ್ಯಂತ ಹಳೆಯ ಕಾಗೆ ಆಗಿತ್ತು ಮತ್ತು ಇದು ಬಹಳ ಬುದ್ಧಿವಂತ ಆಗಿತ್ತು ಮತ್ತು ಅನೇಕ ವಿಷಯಗಳನ್ನು ತಿಳಿದುಕೊಂಡಿತ್ತು. ಕಾಲು ತನ್ನ ಚಿಕ್ಕಪ್ಪನನ್ನು ತುಂಬಾ ಮೆಚ್ಚಿಕೊಳ್ಳುತ್ತಿದ್ದಳು ಮತ್ತು ಅವನ ಚಿಕ್ಕಪ್ಪ ಅವನಿಗೆ ಕಲಿಸಿದ ಯಾವುದೇ ಸಂಗತಿಯನ್ನು ಸಹ ತಪ್ಪದೆ ನೆನಪಿನಲ್ಲಿಟ್ಟುಕೊಳ್ಳುತ್ತಿದ್ದಳು. ಚಿಕ್ಕಪ್ಪ ಕಾಗೆಯನ್ನು ಭೇಟಿ ಮಾಡಿದ ನಂತರ ಕಾಲು ವಾಪಸ್ಸಾಯಿತು. ವಾಪಸ್ಸಾಗುವ ಸಂದರ್ಭದಲ್ಲಿ ಕಾಲುಗೆ ಬಾಯಾರಿಕೆಯಾಗಿ ನೀರು ಕುಡಿಯಬೇಕೆಂದೆನಿಸಿತು. ಅದು ನಿಜವಾಗಿಯೂ ಬಾಯಾರಿಕೆಯಾಗಿತ್ತು. ಕಾಲು ನೀರನ್ನು ಹುಡುಕುತ್ತಿದ್ದನು, ಆದರೆ ಎಲ್ಲೂ ಸಿಗಲಿಲ್ಲ. ಮೇಲೆ ಹಾರು ಹೋಗುತ್ತಿದ್ದಾಗ ನೀರನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಓ, ನಾನು ಈಗ ಬಾಯಾರಿದ್ದೇನೆ, ನಾನು ಸ್ವಲ್ಪ ನೀರು ಕುಡಿಯಬೇಕು, ಹೇಗೆ ಎಂದು ಕಾಲು ಹಂಬಲಿಸಿತು. ಕಾಲು ಹಾರುವಾದಂತೆ ನೀರಿನ ಹುಡುಕಾಟ ನಡೆಸಿತು. ಅದರ ದೃಷ್ಟಿ ತುಂಬಾ ಒಳ್ಳೆಯದಾಗಿತ್ತು. ಆದ್ದರಿಂದ ಅವನು ನೆಲದ ಮೇಲೆ ವಿಷಯಗಳನ್ನು ಗುರುತಿಸಬಲ್ಲುವಂತನಾಗಿದ್ದನು. ಅವನು ಶೀಘ್ರದಲ್ಲೇ ಕೆಳಗೆ ನೆಲದ ಮೇಲೆ ಒಂದು ಮಡಕೆಯನ್ನು ಗುರುತಿಸಿದನು. ಕಾಲು ಅತ್ಯಾನಂದವಾಯಿತು. ಒಂದು ಮಡಕೆ, ಅದರಲ್ಲಿ ನೀರಿರಬೇಕೆಂದು ಯೋಚಿಸಿದನು. ಆಗ ಅವನು ಮಡಿಕೆಯ ಕಡೆಗೆ ಹಾರಿ ಹೋದನು. ಕಾಲು ಆಶಾದಾಯಕವಾಗಿ ಮಡಿಕೆಯ ಹತ್ತಿರ ಹೋದನು, ಆದರೆ ಅದರಲ್ಲಿ ಸ್ವಲ್ಪ ನೀರಿತ್ತು. ಆದರೆ ಅಯ್ಯೋ, ಇದು ಮಡಿಕೆಯ ಕೆಳಭಾಗದಲ್ಲಿದೆ, ತಾನು ಯಾವ ರೀತಿ ನೀರನ್ನು ಕುಡಿಯಬೇಕು ಎಂದು ಯೋಚಿಸಲಾರಂಭಿಸಿದನು. ನೀರನ್ನು ತಲುಪಲು ಕಾಲುಗೆ ಆಗಲಿಲ್ಲ. ಅವನು ಮತ್ತೆ ಮತ್ತೆ ಪ್ರಯತ್ನಿಸಿದನು. ತನ್ನ ಕೊಕ್ಕನ್ನು ಮಡಿಕೆಯೊಳಗೆ ಇಟ್ಟುಕೊಂಡು ಅದನ್ನು ನೀರನ್ನು ಪಡೆಯಲು ಪ್ರಯತ್ನಿಸಿದನು, ಆದರೆ ಅವನು ನೀರನ್ನು ತಲುಪಲು ಸಾಧ್ಯವಾಗಲೇ ಇಲ್ಲ. ಕಾಲು ಕೋಪಗೊಳ್ಳಲು ಪ್ರಾರಂಭಿಸಿದನು. ನಾನೇನು ಮಾಡಲಿ ಎಂದು ಅವನು ಯೋಚನೆ ಮಾಡಿದನು. ನಾನು ನೀರು ನೋಡಬಹುದು, ಆದರೆ ಅದನ್ನು ತಲುಪಲು ಸಾಧ್ಯವಿಲ್ಲ. ಕಾಲು ಸರಿ ಆಯಿತು ಎಂದು ಈ ನೀರನ್ನು ಬಿಟ್ಟು ಬಿಟ್ಟು ಆರಲು ಪ್ರಯತ್ನಿಸುತ್ತಿದ್ದನು. ಆಗ ಅವನಿಗೆ ಅವನ ಚಿಕ್ಕಪ್ಪಕ್ಕಾಗಿ ಹೇಳಿದ ಕೆಲವು ಮಾತುಗಳು ಮನಸ್ಸಿಗೆ ಬಂದವು. ಆ ಬುದ್ಧಿವಂತ ಚಿಕ್ಕಪ್ಪ ಕಾಗೆ ಈ ಕಾಲುಗೆ ಯಾವಾಗಲೂ ಒಂದು ವಿಷಯವನ್ನು ಹೇಳುತ್ತಿದ್ದನು. ನಾವು ಒಂದು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಲೇ ಇರಬೇಕು, ಅದನ್ನು ಬಿಟ್ಟುಕೊಡಬಾರದು ಎಂಬುದನ್ನು ಅವನು ತಿಳಿಸಿದ್ದನು. ಯಾವುದೇ ಆದರೂ ಒಂದು ಇಚ್ಛೆ ಇದ್ದರೆ ಅಲ್ಲಿ ಒಂದು ಮಾರ್ಗವಿದ್ದೇ ಇರುತ್ತದೆ ಎಂಬುದು ಅವರ ಚಿಕ್ಕಪ್ಪನ ಮಾತಾಗಿತ್ತು. ಈ ಮಾತು ಅವನ ಮೇಲೆ ಹೆಚ್ಚು ಪ್ರಭಾವ ಬೀರಿತು. ಈಗ ಅವನು ಅವರ ಚಿಕ್ಕಪ್ಪನನ್ನು ಏನಾಗುತ್ತದೆ, ಆ ಮಾತನ್ನು ನಾನು ಯಾವ ರೀತಿ ಅಳವಡಿಸಿಕೊಳ್ಳಬೇಕೆಂದು ಯೋಚಿಸಿದ್ದ ಕಾಲು, ಸರಿ, ನಾನು ಈಗ ಇದನ್ನು ಬಿಟ್ಟುಕೊಡುವುದಿಲ್ಲ, ಏನಾದರೂ ಮಾಡಿ ನೀರನ್ನು ಕುಡಿಯಲೇ ಕುಡಿಯುತ್ತೇನೆ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು. ಅವನು ಈ ಒಂದು ಸ್ಫೂರ್ತಿಯಿಂದ ಆ ಮಡಿಕೆಯ ಅಕ್ಕಪಕ್ಕದಲ್ಲಿ ಹುಡುಕಲು ಪ್ರಾರಂಭಿಸಿದನು. ಅವನು ಅಲ್ಲಿ ಕೆಲವು ಕಲ್ಲುಗಳನ್ನು ನೋಡುತ್ತಿದ್ದನು. ಇದ್ದಕ್ಕಿದ್ದಂತೆ ಕಾಲುಗೆ ಒಂದು ಉಪಾಯ ಹೊಳೆಯಿತು. ಅವನು ಈ ಕಲ್ಲುಗಳನ್ನು ಒಂದೊಂದೇ ತೆಗೆದುಕೊಂಡು ಹೋಗಿ ಮಡಿಕೆಗೆ ಹಾಕಲು ಪ್ರಾರಂಭಿಸಿದನು. ಈಗ ಏನಾಯಿತು ಎಂಬುದನ್ನು ವಿವರಿಸುತ್ತೀರಾ? ಹೀಗೆ ಒಂದೊಂದೇ ಕಲ್ಲನ್ನು ಅವನು ಮಡಿಕೆಯಲ್ಲಿ ಹಾಕುವಾಗ ನೀರು ಮೇಲೆ ಏರಲು ಪ್ರಾರಂಭಿಸಿತು. ಅದೇ ರೀತಿ ಅವನು ಅಲ್ಲಿ ಇದ್ದಂಥ ಹೆಚ್ಚಿನ ಕಲ್ಲುಗಳನ್ನು ಆ ಒಂದು ಮಡಿಕೆಯೊಳಗೆ ಹಾಕಿದನು. ಅಂತಿಮವಾಗಿ ನೀರು ಮೇಲೆ ಬಂತು. ಆಗ ಕಾಲು ಆ ನೀರನ್ನು ಕುಡಿಯಲು ಸಾಧ್ಯವಾಯಿತು. ಅವನ ಬಾಯಾರಿಕೆಯು ಸಹ ಈಡೇರಿತು. ಅವನು ನೆಮ್ಮದಿಯಿಂದ ಹಾರಿದನು. ಆಗ ಅವನು ಅಂದುಕೊಂಡನು, ನಮ್ಮ ಚಿಕ್ಕಪ್ಪಕ್ಕಾಗೆ ಹೇಳಿದ್ದು ನಿಜವಾಗಿಯೂ ಸರಿ, ಎಲ್ಲಿ ಇಚ್ಛೆ ಇದೆಯೋ ಅಲ್ಲಿ ಒಂದು ಮಾರ್ಗವಿದ್ದೇ ಇರುತ್ತದೆ ಎಂಬುದನ್ನು ಅವನು ನೆನಪಿಸಿಕೊಂಡನು. ಹಾ, ನೀವೆಲ್ಲರೂ ಕಾಲು ಕಾಗೆಯ ಕಥೆಯನ್ನು ಕೇಳಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈಗ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಅದಕ್ಕೆ ಉತ್ತರ ಹೇಳಬೇಕು. ಇದು ಯಾವ ಪಕ್ಷಿ ಬಗ್ಗೆ ಹೇಳಿದ ಕತೆ?
ಹಾಂ, ಇದು ಒಂದು ಕಾಗೆಯ ಬಗ್ಗೆ ಹೇಳಿದ ಕತೆ. ಕಾಗೆಗೆ ಏನಾಗಿತ್ತು? ಬಾಯಾರಿಕೆಯ ಹಸಿವ? ಕಾಗೆಗೆ ಬಾಯಾರಿಕೆಯಾಗಿತ್ತು. ಬಾಯಾರಿಕೆ ಪದ ಎಂದರೆ ಏನು? ನೀರನ್ನು ಕುಡಿಯುವ ಅವಶ್ಯಕತೆ ಇದೆ ಎಂದು, ಅಥವಾ ಕೋಪಗೊಂಡ ಭಾವನೆಯೇ? ಹಾಂ, ಬಾಯಾರಿಕೆ ಪದ ಎಂದರೆ ನೀರನ್ನು ಕುಡಿಯುವ ಅವಶ್ಯಕತೆ ಇದೆ ಎಂದು ಅರ್ಥ. ಈಗ ನಾವು 5 ಗುಂಪುಗಳನ್ನು ರಚಿಸುವ. ಮೇಜಿನ ಸುತ್ತ ಕುಳಿತುಕೊಳ್ಳುವ. ನೀವು ಮೂಲಭೂತ ಪದಗಳನ್ನು ಬರೆಯಿರಿ. ನೀವು ಬದುಕಲು ಅಗತ್ಯವಿರುವ ಅನೇಕ ವಿಷಯಗಳನ್ನು ಬರೆಯಬೇಕು. ಹಾಂ, ಮೂಲಭೂತ ಅಗತ್ಯಗಳು ಯಾವುದು ಎಂದು ನೀವು ಬರೆಯಿರಿ. ಹಾಂ, ಮೂಲಭೂತ ಅಗತ್ಯಗಳು ಯಾವುದು ಯೋಚಿಸಿ ನೋಡುವ. ನಾವು ವಾಸಿಸುವ ಮತ್ತು ಬದುಕಲು ಅಗತ್ಯವಿರುವ ವಿಷಯಗಳು ಮತ್ತು ವಸ್ತುಗಳನ್ನು ನಾವು ಮೂಲಭೂತ ಅಗತ್ಯಗಳು ಎನ್ನುತ್ತೇವೆ. ಹಾಗಾದರೆ ನಮಗೆ ಯಾವುದರ ಅವಶ್ಯಕತೆ ಇದೆ? ನಮಗೆ ಮನೆಯ ಅವಶ್ಯಕತೆ ಇದೆ, ನಮಗೆ ನೀರಿನ ಅವಶ್ಯಕತೆ ಇದೆ, ಹಾಗೆ ನಮಗೆ ಬದುಕಲು ಆಹಾರದ ಅವಶ್ಯಕತೆ ಇದೆ, ಹಾಗೆ ನಮಗೆ ಬಟ್ಟೆಯ ಅವಶ್ಯಕತೆಯೂ ಇದೆ. ಹಾಗಾದರೆ ನಾವು ಹೊಂದಿರುವ 4 ಮೂಲಭೂತ ಅಗತ್ಯಗಳು ಹೀಗಿವೆ: ಮನೆ, ನೀರು, ಆಹಾರ, ಬಟ್ಟೆ. ಹಾಂ, ಈಗ ನೀವು ಸಸ್ಯಗಳಿಗೆ ಬದುಕಲು ಏನು ಬೇಕು ಎಂದು ಯೋಚಿಸಿ ನೋಡುವ. ಸಸ್ಯಗಳಿಗೆ ನೆಲದ ಅಗತ್ಯವಿದೆ, ಸಸ್ಯಗಳಿಗೆ ಸೂರ್ಯನ ಬೆಳಕಿನ ಅವಶ್ಯಕತೆಯೂ ಇದೆ. ಅದೇ ರೀತಿ ಸಸ್ಯಗಳು ಬದುಕಬೇಕಿದ್ರೆ ನೀರು ಕೂಡ ಅತೀ ಅಗತ್ಯ. ಜೊತೆಗೆ ಸಸ್ಯಗಳಿಗೆ ಗಾಳಿಯ ಅವಶ್ಯಕತೆಯೂ ಇದೆ. ಹಾಗಾದರೆ ಸಸ್ಯಗಳಿಗೆ ಈ ಕೆಳಗಿನ 4 ವಿಷಯಗಳ ಅಗತ್ಯವಿರುತ್ತದೆ ಎಂದು ತಿಳಿದುಕೊಳ್ಳುವ. ಯಾವುದೆಲ್ಲ? ಸರಿ, ಈಗ ನಾವು ಬರವಣಿಗೆ ಕೆಲಸ ಪ್ರಾರಂಭ ಮಾಡುವನ? ನೀವೆಲ್ಲರೂ ಕೂಡ ಪುಸ್ತಕ, ಪೆನ್ಸಿಲ್, ಬಣ್ಣವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಹಾಂ, ಎಲ್ಲರೂ ಒಂದು ಹಾಳೆಯ ಮಧ್ಯದಲ್ಲಿ ದೊಡ್ಡ ಮರದ ಚಿತ್ರವನ್ನು ಮಾಡಿ ನೋಡುವ. ಹಾಂ, ಈಗ ಕೆಳಗಿನ ಚಿತ್ರಗಳಿಂದ ಆಯ್ಕೆ ಮಾಡಿ ಮರದ ಬೆಳವಣಿಗೆಗೆ ಇರುವ ಅಗತ್ಯತೆ ಏನು ಎಂದು ಯೋಚಿಸಿ. ಮರದ ಬೆಳವಣಿಗೆಗೆ ಇರುವ ಅಗತ್ಯತೆಯನ್ನು ಚಿತ್ರಿಸಿ ನೋಡುವ. ಸರಿ, ಈಗ ನೀವು ಮರದ ಬೆಳವಣಿಗೆಗೆ ಸೂರ್ಯನ ಬೆಳಕು, ಮಣ್ಣು, ನೀರು ಹಾಗೂ ಗಾಳಿಯ ಅವಶ್ಯಕತೆ ಇದೆ ಎಂಬುದನ್ನು ಚಿತ್ರಿಸಿರುತ್ತೀರಿ ಅಲ್ಲವೇ? ಸರಿ, ಈಗ ಹಾಳೆಯ ಮಧ್ಯಭಾಗದಲ್ಲಿ ಒಂದು ಹುಡುಗಿಯ ಚಿತ್ರವನ್ನು ಅಂಟಿಸಿ. ಈ ಕೆಳಗಿನ ಚಿತ್ರಗಳಿಂದ ಆಯ್ಕೆ ಮಾಡಿ ಹುಡುಗಿಯ ಬೆಳವಣಿಗೆಗೆ ಏನೆಲ್ಲ ಬೇಕು ಎಂಬುದನ್ನು ಯೋಚನೆ ಮಾಡಿ. ಹುಡುಗಿಯ ಬೆಳವಣಿಗೆಗೆ ಇರುವ ಅವಶ್ಯಕತೆಯನ್ನು ಚಿತ್ರಿಸಿ. ಈಗ ಹುಡುಗಿಯ ಬೆಳವಣಿಗೆಗೆ ಏನೆಲ್ಲ ಬೇಕು? ಮೂಲಭೂತ ಅವಶ್ಯಕತೆಗಳು ಯಾವುವು? ಮನೆ, ಆಹಾರ, ನೀರು ಮತ್ತು ಬಟ್ಟೆ. ಈಗ ನಾವು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಅದಕ್ಕೆ ಉತ್ತರವನ್ನು ಹೇಳಬೇಕು. ಜೀವಿಗಳಿಗೆ ನೀರು ಏಕೆ ಬೇಕು? ಜೀವಿಗಳಿಗೆ ನೀರು ಬದುಕಲು ಬೇಕು. ಹಾಗಾದರೆ ನಾವು ಬದುಕಲು ಏನು ಬೇಕು ಎಂದು ಯೋಚಿಸಿ ನೋಡುವ. ನಾವು ಬದುಕಲು ಕಾರಿನ ಅವಶ್ಯಕತೆ ಇದೆಯೇ? ಇಲ್ಲ, ಬದುಕಲು ನಮಗೆ ಕಾರಿನ ಅವಶ್ಯಕತೆ ಖಂಡಿತ ಇಲ್ಲ. ನಾವು ಬದುಕಲು ಬಟ್ಟೆಯ ಅವಶ್ಯಕತೆ ಇದೆಯೇ? ಹೌದು, ಖಂಡಿತ ನಮ್ಮ ದೇಹವನ್ನು ಮುಚ್ಚಿಕೊಳ್ಳಲು ಬಟ್ಟೆಯ ಅವಶ್ಯಕತೆ ಇದೆ. ಬದುಕಲು ನಮಗೆ ಫೋನಿನ ಅವಶ್ಯಕತೆ ಇದೆಯೇ ಯೋಚಿಸಿ ನೋಡುವ. ಇಲ್ಲ, ಬದುಕಲು ನಮಗೆ ಫೋನ್ ಅಗತ್ಯವಿಲ್ಲ.
ಅದರ ಬದಲು ನಮಗೆ ಬದುಕಲು ಆಹಾರದ ಅವಶ್ಯಕತೆ ಇದೆ. ಹೌದು, ನಾವು ಬದುಕಲು ಆಹಾರ ಅತೀ ಅಗತ್ಯ. ಜೊತೆಗೆ ನಾವು ವಾಸಿಸಲು ಮನೆಯ ಅವಶ್ಯಕತೆಯೂ ಇದೆ. ನಾವು ಬದುಕಲು ಆಟಿಕೆಯ ಅವಶ್ಯಕತೆ ಇದೆಯೇ? ಇಲ್ಲ, ನಮಗೆ ಬದುಕಲು ಆಟಿಕೆಯ ಅಗತ್ಯ ಇಲ್ಲ. ಈಗ ನೀವೆಲ್ಲರೂ ಕೂಡ ಇಲ್ಲಿರುವ ಶಬ್ದಗಳನ್ನು ಗಟ್ಟಿಯಾಗಿ ಓದಬೇಕು. ಜೀವನೋಪಾಯ, ನೀರು, ಗಾಳಿ, ಗಿಡಮರಗಳು, ಆಹಾರ, ವಸತಿ, ಪ್ರಾಣಿಗಳು, ಬಟ್ಟೆ, ಜಾಗ. ಹಾಗಾದರೆ ನೀವೆಲ್ಲರೂ ಕೂಡ ಮಾನವನ ಮೂಲಭೂತ ಅಗತ್ಯಗಳು ಯಾವುದು ಎಂಬುದನ್ನು ತಿಳ್ಕೊಂಡಿದ್ದೀರಿ ಅಂತ ತಿಳ್ಕೊತೀನಿ. ಜೊತೆಗೆ ಸಸ್ಯಗಳ ಮೂಲಭೂತ ಅಗತ್ಯಗಳನ್ನು ನೀವು ತಿಳಿದುಕೊಂಡಿರುತ್ತೀರಿ ಅಲ್ಲವೇ ಮಕ್ಕಳೇ? ಬಾಯ್ ಮಕ್ಕಳೇ.